ಇವತ್ತು ಆಗಲಕಾಯಿ ಸ್ಟಫ್ ಹೇಗೆ ಮಾಡೋದನ್ನ ನೋಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಬೆಲ್ಲ, ಆಮ್ಚೂರು, ಜೀರಿಗೆ, ಗರಂ ಮಸಾಲ, ಹುರುಗಡಲೆ, ಕೊಬ್ಬರಿ, ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಂಬಿಡೋಣ. ನೋಡಿ, ಪೌಡರ್ ರೆಡಿ ಆಗಿಬಿಟ್ಟಿದೆ. ಈ ಸೈಜಲ್ಲಿ ಆಗಲಕಾಯಿ ತೊಗೊಂಡಿದ್ದೀವಿ. ಚಿಕ್ಕ ಚಿಕ್ಕ ಆಗಲಕಾಯಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಮಧ್ಯದಲ್ಲಿ ಸ್ವಲ್ಪ ಸೀಳ್ಬಿಟ್ಟು ಅದರಲ್ಲಿ ಬೀಜ ಇರೋದನ್ನು ತೆಗೆದು ಬಿಡಬೇಕು. ನೋಡಿ, ಹೀಗೆ ಹೀಗೆ ಕ್ಲೀನ್ ಮಾಡಿ ಎತ್ಕೋಬೇಕು. ಈಗ ಮಿಕ್ಸಿ ಮಾಡಿರುವಂತಹ ಈ ಪೌಡರನ್ನು ಒಂದು ತಟ್ಟೆಯಲ್ಲಿ ಎತ್ಕೊಳ್ತಾ ಇದ್ದೀನಿ. ಇದನ್ನು ಆಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದರಲ್ಲಿ ಸ್ಟಫ್ ಮಾಡೋಣ. ನೋಡಿ, ಹೀಗೆ ಎಲ್ಲ ಆಗಲಕಾಯಿಗೂ ಹೀಗೆ ಸ್ಟಫ್ ಮಾಡ್ಕೊಳ್ಳೋಣ. ಇದನ್ನು ಈಗ ಟೂತ್ ಪಿಕ್ಕಲ್ಲಿ ಕ್ಲೋಸ್ ಮಾಡಿಬಿಡೋಣ, ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಂಬಿಡುತ್ತೆ. ಅದರಿಂದ ಟೂತ್ ಪಿಕ್ಕಲ್ಲಿ ಕ್ಲೋಸ್ ಮಾಡಿಬಿಡಬೇಕು ಇದರ ಬಾಯಿ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಹಿಂಗು, ಈ ತುಂಬಿಸಿಟ್ಕೊಂಡಿರುವಂತಹ ಆಗಲಕಾಯಿ ಸ್ಟಫ್ಡ್ ಆಗಲಕಾಯಿ ಇದೆಯಲ್ಲ ಅದು ಇದರಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಳಿದಿದ್ದು ಮಸಾಲೆ ಪೌಡರು ಸಹ ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಈಗ ತಟ್ಟೆ ಮುಚ್ಚಿಬಿಟ್ಟು 5-6 ನಿಮಿಷ ಇದನ್ನು ಬೇಯಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಸ್ಟಫ್ ಆಗಲಕಾಯಿ. ಈಗ ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ಸ್ಟಫ್ ಆಗಲಕಾಯಿ ರೆಡಿ.